ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಮೊದಲನೇ ವಿಡಿಯೋ ನೋಡಿ ಎಲ್ಲರೂ ತುಂಬಾ ಚೆನ್ನಾಗಿದೆ ವಿಡಿಯೋ, ಎಲ್ಲರಿಗೂ ಅನುಕೂಲ ಆಗೋ ರೀತಿ ವಿಡಿಯೋ ಮಾಡಿದಂತ ಎಲ್ಲರೂ ಹೇಳಿದ್ದಾರೆ. ಆ ಥರ ಹೇಳಿ ಮಾಡೋಕ್ಕೂ ಶುರು ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ದೀಪ ಅಂತ. ಮೇಡಮ್ ಯಾವ ಊರು? ಮಲ್ಸಂದ್ರ. ಮೇಡಮ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಮೇಡಮ್? ಮೇಡಮ್ ನಿಮ್ಮ ವಿಡಿಯೋ ನೋಡಿ ನಮಗೆ ತುಂಬ ಇಷ್ಟ ಆಯಿತು. ನಾವು ಯಾಕೆ ನಿಮ್ಮ ಥರ ಮಾಡಬಾರ್ದು, ಕಸ ಎಲ್ಲ ತೊಗೊಂಡೋಗಿ ಅಲ್ಲಿ ಇಲ್ಲಿ ಸುರಿಯೋ ಬದಲು ನಾವು ಮನೇಲಿ ಒಂದು ಪೈಪ್ ನೆಟ್ಟು ಈ ಥರ ಮಾಡಿದ್ರೆ ನಮಗೂ ಗೊಬ್ಬರ ಸಿಗುತ್ತೆ, ನಾವು ಒಳ್ಳೊಳ್ಳೆ ತರಕಾರಿ ಸೊಪ್ಪು ಮತ್ತು ಗಿಡಗಳೆಲ್ಲ ಬೆಳಿಬೋದು ಅಂತ ನಮಗೂ ಒಂದು ಖುಷಿ ಆಯಿತು. ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ಮಾತಾಡಿ ಬಂದ್ಮೇಲೆ ನಾವು ಪೈಪ್ ನೆಟ್ಟಿದ್ದೀನಿ, ಅದಕ್ಕೆ ತಗೊಂಡು ಹಾಕ್ತಾ ಇದ್ದೀನಿ ನೀವು ಹೇಳಿದ ಥರನೇ. ಇವಾಗ ಒಂದು ಅರ್ಧ ಆಗಿದೆ ಅದರಲ್ಲಿ, ಅದರಿಂದ ನಮ್ಗೆ ಖುಷಿ ಆಗ್ತಾ ಇದೆ ಮೇಡಮ್. ನಾವು ಮಾಡಬೇಕು, ನಿಮ್ಮ ಥರ ಗಿಡಗಳೆಲ್ಲ ಬೆಳೆಸ್ಬೇಕು ಅಂತ ಒಂದು ಖುಷಿ ಆಗಿದೆ. ನಾವು ಮಾಡ್ತಾ ಇದ್ದೀವಿ ಮೇಡಮ್. ಮೇಡಮ್ ಇದು ಮಾಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಖುಷಿ ಆಗ್ತಿದೆ ಹೇಳಿದ್ರಿ, ಮುಂಚೆ ಏನು ಸಮಸ್ಯೆ ಆಗ್ತಿತ್ತು ಮೇಡಮ್? ಇದು ಮಾಡೋಣ ಇಲ್ಲ ಕಸ ಎಲ್ಲ ತೊಗೊಂಡೋಗಿ ಸುರಿತಾ ಇದ್ದು, ಅದು ರೋಡ್ ಹತ್ರ ಎಲ್ಲ ಹಾಡ್ಕೊಂಡ್ಬರ್ತಾ ಇತ್ತು. ಇವನ್ ಮುಸ್ರೆನೂ ತೊಗೊಂಡೋಗಿ ಅಲ್ಲೇ ಸುರಿತಾ ಇದ್ದೆ. ಈ ಮುಸ್ರೆ ತೊಗೊಂಡೋಗಿ ಸುರಿಯೋ ಒಂದು ಟೆನ್ಷನ್ನು ಇಲ್ಲ. ನೀವು ಹೇಳ್ದಂಗೆ ಪ್ಲಾಸ್ಟಿಕ್ ಎಲ್ಲ ಒಂದ್ ಕಡೆ ತುಂಬಿಡಿ ಅಂತ ಹೇಳಿದ್ರೆ ಅದು ಒಂದು ಹೆಲ್ಪ್ ಆಗ್ತಾ ಇದೆ. ಇದುವರೆಗೂ ಒಂದೇ ಒಂದ್ ಸರಿ ಅಷ್ಟೇ ನಾನು ಸುರಿದಿರೋದು ಕಸ, ನೀವು ಮಿಕ್ಕಿದ ಯಾವುದು ಕಸ ಸುರಿದೇ ಇಲ್ಲ. ಎಲ್ಲ ಇದ್ರೊಳಗೆ ತಂದು ಹಾಕ್ತೀವಿ, ಪ್ಲಾಸ್ಟಿಕ್ ಎಲ್ಲ ಒಂದ್ ಕಡೆ ಮಾಡ್ತಾ ಇದೀವಿ. ತುಂಬಾ ಅನುಕೂಲ ಆಗ್ತಾ ಇದೆ ಇದ್ರಿಂದ. ಮೇಡಮ್ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಎಲ್ಲಾರು ಮನೆಗೆ ಈ ತರ ಎರಡೆರಡು ಪೈಪ್ ಹಾಕ್ಬಿಟ್ಟು ಅವ್ರ ಮನ್ ಬೇರೆ ಮನೆ ಬೇಡ, ಅವ್ರವ್ರ ಮನೆ ಕಸ ಅವ್ರವ್ರೇ ಈ ತರ ವಿಂಗಡಿಸಿದ್ರೆ ಅವ್ರಿಗೂ ಒಳ್ಳೇದೇ ಆಗುತ್ತೆ, ಮತ್ತೆ ನಮ್ಮ ಸುತ್ತಮುತ್ತಲ ಸೊಳ್ಳೆ ಬರೋದೇ ಆಗ್ಲಿ ಬೇರೆ ಒಂದು ಹುಳ ಹುಟ್ಟೆ ಬರೋದೇ ಎಲ್ಲ ಕಡಿಮೆ ಆಗುತ್ತೆ ಮೇಡಮ್, ಮತ್ತೆ ಪರಿಸರನು ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಪುಟ್ಟೆ ನಿನ್ನ ಹೆಸರು ಏನಪ್ಪ? ಚೇತನ. ಚೇತನ ವಿಡಿಯೋ ನೋಡಿ ನಿನ್ಗೆ ಏನು ಅನಿಸ್ತಪ್ಪ? ಖುಷಿ ಆಯಿತು, ನಾವು ಈ ಥರ ಮಾಡಬೇಕು ಅಂತ ಅನಿಸ್ತು. ನಮಗೂ ಸಪೋರ್ಟ್ ಮಾಡ್ತಿದ್ದೀವಿ ಮಾಡೋಕ್ಕೆ. ಮತ್ತೆ ನಮ್ಮ ಜನತೆಗೆಲ್ಲ ಏನು ಹೇಳಕ್ಕೆ ಇಷ್ಟ? ನೀವು ಈ ಥರ ಟ್ರೈ ಮಾಡಿ, ಚೆನ್ನಾಗಿದೆ, ಕಸ ಎಲ್ಲ ಕಮ್ಮಿ ಆಗುತ್ತೆ, ಸೊಳ್ಳೆ ಬರೋದೆಲ್ಲ ಕಮ್ಮಿ ಆಗುತ್ತೆ, ಇದು ಹೆಲ್ಪ್ಫುಲ್ ಆಗಿದೆ ನಮಗೆ. ಪುಟ್ಟೆ ನಿನ್ನ ಹೆಸರು ಏನಪ್ಪ? ರಕ್ಷಿತ. ಬಟ್ ಈ ವಿಡಿಯೋ ನೋಡಿ ನಿನ್ಗೆ ಏನ್ ಅನ್ಸ್ತಪ್ಪ? ನಂಗೂ ಖುಷಿ ಆಯ್ತು, ಇದರಿಂದ ಯೂಸ್ ಮಾಡೋದ್ರಿಂದ ನಿಮ್ಗೆಲ್ಲ ಯೂಸ್ಫುಲ್ ಆಗುತ್ತೆ, ಸೊ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತರ ಪೈಪ್ ಮಾಡಿದ್ಮೇಲೆ ನಿಮ್ಗೆ ಏನ್ ಅನುಕೂಲ ಆಗ್ತಿದೆ ಮೇಡಮ್? ಮೇಡಮ್ ಇದು ಪೈಪ್ ಮಾಡಿದ್ಮೇಲೆ ತುಂಬಾ ಕಸ ಮತ್ತೆ ಮುಸ್ರೆದೆಲ್ಲ ಎಲ್ಲೆಲ್ಲಿ ಸುರಿಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ಸುರಿತಾ ಇದ್ದು ಅವರು ಬಂದು ಜನಗಳೆಲ್ಲ ಇಲ್ಲಿ ಯಾಕೆ ಸುರಿತೀರಾ, ಏನಕ್ಕೆ ಪರಿಸರ ಹಾಳಾಗುತ್ತೆ, ಮತ್ತೆಲ್ಲ ರೋಡಿಗೆ ಬರುತ್ತೆ ಅಂತ ಸ್ವಲ್ಪ ಕೆಲವೊಂದ್ಸರಿ ಜಗಳಗಳು ಆಗಿತ್ತು. ಈಗ ಆತರ ಟೆನ್ಷನ್ನೇ ಇಲ್ಲ ಮೇಡಮ್. ತಗೊಂಡ್ತೀವಿ ಎಲ್ಲ ಸಪ್ರೇಟ್ ಮಾಡ್ಬಿಟ್ಟು ಇದ್ರೊಳಗೆ ಹಾಕ್ತಿವಿ, ವೇಸ್ಟ್ ಎಲ್ಲ ತೊಗೊಂಡೋಗಿ ಇನ್ನೊಂದು ಚೀಲದಲ್ಲಿ ಇಟ್ಟಿರ್ತೀನಿ ಪ್ಲಾಸ್ಟಿಕ್ ಎಲ್ಲ. ಹಂಗಾಗಿ ಇವಾಗ ತುಂಬಾ ಅನುಕೂಲ ಆಗ್ತಾ ಇದೆ. ಮೇಡಮ್ ಗೃಹಿಣಿಯಾಗಿ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀವಿ ಮೇಡಮ್? ಇವಾಗ ನಾವು ಮನೆಯೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳ್ತೀವಿ, ಮಕ್ಕಳು ಆರೋಗ್ಯದ ಕಡೆ ಗಮನ ಕೊಡ್ತೀವಿ, ಅದೇ ತರ ಮನೆ ಸುತ್ತಮುತ್ತಲೂ ಕ್ಲೀನಾಗಿ ಇಟ್ಕೋಬೇಕು ಅಂತ ನಾವು ಅಂದ್ಕೊಂಡು ಈ ತರ ತವ ಒಂದಿದ್ನೆಲ್ಲ ಇದ್ರೊಳಗೆ ಹಾಕಿ ನಾವೇ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಂಡ್ರೆ ನಮಗೂ ಒಂದು ಖುಷಿ ಆಗುತ್ತೆ ನೋಡೋದಕ್ಕೂ, ಎಲ್ಲ ಕಡೆ ಹಸಿರು ಹಸಿರು ತರ ಇರುತ್ತೆ. ಮತ್ತೆ ನಾವೇ ಬೆಳೆದಿದ್ದನ್ನ ಅದನ್ನ ತಗೊಂಬಂದು ನಾವೇ ಮಾಡ್ಕೊಂಡು ತಿನ್ಬೇಕಾದ್ರೆ ಒಳ್ಳೆ ಆರೋಗ್ಯನು ಸಿಗುತ್ತೆ, ಒಳ್ಳೆ ಆಹಾರ ಪೌಷ್ಟಿಕಾಂಶ ಇರೋ ಆಹಾರನು ಸಿಗುತ್ತೆ. ಈಗ ದುಡ್ಡು ಕೊಟ್ಟು ತಗೊಂಬರ್ತೀವಿ, ಅದನ್ನ ಅರ್ಧ ಮಾಡಿರ್ತೀವಿ, ಅರ್ಧ ಬಿಸಾಕ್ತೀವಿ, ಅದು ಒಂದು ದುಡ್ಡು ಸೇವ್ ಆಗುತ್ತೆ ನಮ್ಗೆ ಈ ತರ ಮಾಡೋದ್ರಿಂದ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಇವಾಗೆಲ್ಲ ಎಲ್ಲ ಕಡೆ ಹೇಳ್ತಾವ್ರೆ ಸರ್ಕಾರ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ, ನಾವು ಅದಕ್ಕೆ ಒಂದು ಕೈ ಜೋಡಿಸಿದ್ರೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ನಾವು ಗೌರ್ಮೆಂಟಿಗೆ ಮಾಡಿದ್ರೆ ಅವ್ರೂ ಮನೆಗೆ ಎರಡು ಪೈಪು ಈ ತರ ಕೊಟ್ಟರೆ ಅದು ಇದು ಒಣ ತ್ಯಾಜ್ಯ ಹಸಿ ತ್ಯಾಜ್ಯ ತಗೊಂಡು ಅವೆಲ್ಲ ಹಾಕಬಹುದು, ಅವರೇ ಎರಡು ಪೈಪ್ ಕೊಟ್ಬಿಟ್ಟು ಈ ತರ ಮಾಡ್ರಿ ಅಂದ್ರೆ ಇದು ತುಂಬಾ ಯೂಸ್ ಆಗುತ್ತೆ ಜನತೆಗೆ. ಎಲ್ಲ ಮಾಡೇ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ ನೋಡಿದ್ರಲ್ಲ, ಈ ತರ ಮನೆ ಮನೆಗಳಲ್ಲೂ ಮಾಡೋದ್ರಿಂದ ನಮ್ಮ ಪರಿಸರ ಸ್ವಚ್ಛವಾಗಿ ಇಟ್ಕೋಬಹುದು, ಮತ್ತೆ ನಮ್ಮ ಆರೋಗ್ಯ ಕಾಪಾಡ್ಕೋಬಹುದು, ಮತ್ತೆ ಆದಷ್ಟು ನಾವು ಕಾಯಿಲೆಗಳಿಂದ ದೂರ ಇರ್ಬೋದು. ದಯವಿಟ್ಟು ಎಲ್ಲರೂ ಪರಿಸರ ಸ್ವಚ್ಛವಾಗಿ ಇಟ್ಕೊಳ್ಳಿ, ಎಲ್ಲರೂ ಈ ತರ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ನೋಡಿ, ನಾವು 100 ರೂಪಾಯಿ ಕೊಟ್ಟು ತರಕಾರಿ ತಗೊಂಬಂದ್ರೆ ಅದ್ರಲ್ಲಿ ಸಿಗದೆ ನಮ್ಗೆ ಅರ್ಧ ತರಕಾರಿ 50 ರೂಪಾಯಿ ತರಕಾರಿ ಅಷ್ಟೇನೆ, ಅಲ್ಲಿ ಎರಿತೀವಿ ಸೋಸ್ತೀವಿ ಎಲ್ಲ ಅಲ್ಲೇ ಅರ್ಧ ತರಕಾರಿ 50 ರೂಪಾಯಿ ತರಕಾರಿ ಅಲ್ಲೇ ವೇಸ್ಟು. ನಾವೇನ್ ಮಾಡ್ತೀವಿ, 50 ರೂಪಾಯಿ ತರಕಾರಿ ವೇಸ್ಟ್ ಅದನ್ನ ತಗೊಂಡೋಗಿ ಆಚೆಗೆ ಹಾಕ್ಬಿಡ್ತೀವಿ. ಅದು ನಾವು ಬರೀ ವೇಸ್ಟ್ ಅಂತ ನೋಡ್ತಾ ಇದ್ದೀವಿ, ಜೊತೆಗೆ ನಾವು ದುಡ್ಡನ್ನು ತಗೊಂಡೋಗಿ ಆಚೆಗೆ ಹಾಕೊಂಡು ತಗೊಂಡೋಗಿ ಹಾಕ್ಬಿಡ್ತೀವಿ. ಅದ್ರ ಬದಲು ಈ ತರ ಪೈಪ್ಗಳು ಮಾಡಿಕೊಂಡು ಪೈಪಲ್ಲಿ ಹಾಕೋದ್ರಿಂದ ಮತ್ತೆ ನಮಗೆ ಗೊಬ್ಬರ ಸಿಗುತ್ತೆ. ನಾವೇನು ವೇಸ್ಟ್ ಅಂತ ಹಾಕ್ತೀವೋ ಆಚೆ, ಮತ್ತೆ ಅಲ್ಲಿ ನಮ್ಗೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಆ ಗೊಬ್ಬರದಿಂದ ನಾವು ಒಳ್ಳೆ ತರಕಾರಿ ಬೆಳ್ಕೋಬಹುದು, ಒಳ್ಳೆ ಪೌಷ್ಟಿಕವಾದ ಗೊಬ್ಬರ ಸಿಗುತ್ತೆ, ಗೊಬ್ಬರದಿಂದ ಒಳ್ಳೆ ತರಕಾರಿ ಬೆಳಿಬೋದು. ಬೆಳ್ಕೊಂಡು ತರಕಾರಿ ಬೆಳೆದಾದ್ಮೇಲೆ ನಮ್ಗೆ ಒಳ್ಳೆ ದುಡ್ಡನ್ನು ಸೇವ್ ಆಗುತ್ತೆ. ಎಲ್ಲ ಈ ತರ ಮಾಡ್ಕೊಳ್ಳಿ. ಆಮೇಲೆ
ಬೆಳಗ್ಗೆ ಎದ್ದು ನಾವೆಲ್ಲ ವಾಕ್ ಹೋಗಿ ಬರೋ ಬದಲು ನಾವು ಇಲ್ಲೇ ಇದೆ ಈ ತರ ಮಾಡ್ಕೊಳೋದ್ರಿಂದ ನಮ್ಮ ಮನೆಗೆ ಏನ್ ಬೇಕೋ ತರಕಾರಿ ಎಲ್ಲ ನಾವೇ ಬೆಳ್ಕೋಬಹುದು, ಮನಸ್ಸಿಗೂ ಖುಷಿ ಕೊಡುತ್ತೆ, ಮತ್ತೆ ನಮಗೊಂದು ಟೆನ್ಷನ್ ಇರಲ್ಲ, ಎಲ್ಲರೂ ಆರೋಗ್ಯನೂ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲ ಈ ತರ ಮಾಡ್ಕೊಳ್ಳಿ. ನೋಡಿ, ನಾವೆಲ್ಲ ಇರೋದು ಈ ಭೂಮಿ ಮೇಲೆ, ನಾವೇನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಫಸ್ಟ್ ಭೂಮಿ ತಾಯಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಶುರು ಮಾಡ್ತೀವಿ. ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಬೋರ್ ಹಾಕ್ಸೋದಾಗಿರ್ಬೋದು, ಒಂದು ಶಾಲಾ ಕಾಲೇಜು ಕಟ್ಟೋದಾಗಿರ್ಬೋದು, ಏನೇ ಒಂದು ನಿರ್ಮಾಣ ಮಾಡ್ತೀವಿ ನಾವು ಭೂಮಿ ಮೇಲೆ ಮಾಡಬೇಕು. ಒಬ್ಬ ರೈತ ಒಂದು ಬೆಳೆ ಬೆಳಿಬೇಕು ಅಂದರೆ ಫಸ್ಟ್ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಆ ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ಬೆಳೆ ಚೆಲ್ತಾನೆ. ಅಂಥ ಪವಿತ್ರವಾದ ಭೂಮಿನ ಇವತ್ತು ನಾವೆಲ್ಲ ಮಲಿನ ಮಾಡ್ತಿದ್ದೀವಿ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಇದು ಎಲ್ಲರೂ ಎಲ್ಲರೂ ಸೇರಿ ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿ ಎಲ್ಲರೂ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ, ಪರಿಸರ ಸ್ವಚ್ಛವಾಗಿ ಇಟ್ಕೊಳಕ್ಕೆ ಸಾಧ್ಯ, ನಮ್ಮ ಭೂಮಿ ಸ್ವಚ್ಛವಾಗಿ ಇಟ್ಕೊಳಕ್ಕೆ ಸಾಧ್ಯ. ಇದೆಲ್ಲ ಪ್ರತಿಯೊಬ್ಬರು ನಾಗರಿಕರ ಜವಾಬ್ದಾರಿಯಾಗಿದೆ. ದಯವಿಟ್ಟು ಎಲ್ಲರೂ ಈ ಥರ ಮಾಡಿ ನೋಡಿ. ಈ ಥರ ಫಸ್ಟ್ ವಿಡಿಯೋ ನೋಡ್ತಿದ್ದಂಗೆನೆ ಅವರಿಗೆ ಇವ್ರಿಗೆಲ್ಲ ಮನಸ್ಸಿಗೆ ಖುಷಿಯಾಗಿ ನಾವು ಇದೇ ಥರ ಮಾಡಬೇಕು, ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು, ಪರಿಸರ ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ ನೋಡಿ ಅವ್ರು ಆಲೆ ಮಾಡೋಕ್ಕೆ ಶುರು ಮಾಡಿ ಆಲೆ ಅರ್ಧ ತುಂಬಿದೆಯಂತೆ. ಆಲೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಪ್ರತಿಯೊಬ್ಬರು. ಇವತ್ತಿಂದ ಪ್ರತಿಯೊಬ್ಬರು ಮನೆ ಮನೆಗೂ ಈ ಥರ ಮಾಡಿ, ಈ ಥರ ಮಾಡೋದ್ರಿಂದ ಮಾತ್ರ ನಾವು ಪರಿಸರ ಸ್ವಚ್ಛವಾಗಿ ಇಟ್ಕೊಳಕ್ಕೆ ಸಾಧ್ಯ, ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳಕ್ಕೆ ಸಾಧ್ಯ. ಆರೋಗ್ಯ ಚೆನ್ನಾಗಿದ್ರೆ ಆಯಸ್ಸು ಜಾಸ್ತಿ ಆಗುತ್ತೆ. ಇಲ್ಲ ದುಡ್ಡು ಕೊಟ್ಟರೆ ನಮಗೆ ಸಿಗೋವಂಥದ್ದೆಲ್ಲ ಆರೋಗ್ಯ, ಅದು ನಮ್ಮ ಪರಿಸರದಿಂದ ಮಾತ್ರ ಬರೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲ ಈ ಥರ ಮಾಡ್ಕೊಳ್ಳಿ. ಎರಡು ಪೈಪ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಏನು ಹಸಿ ಕಸ ತ್ಯಾಜ್ಯ ವಸ್ತು ಇದೆಯೆಲ್ಲ ಇದರಲ್ಲಿ ಹಾಕಿ ಪ್ಲಾಸ್ಟಿಕ್ಗೆ ಒಂದು ಸೈಡ್ ಮಾಡಿ, ಪ್ಲಾಸ್ಟಿಕ್ ಏನೂ ಹಾಕಬೇಡಿ, ಮತ್ತು ಎಲ್ಲೂ ಬಿಸಾಕೋಕ್ಕೂ ಹೋಗಬೇಡಿ. ಪ್ಲಾಸ್ಟಿಕ್ಗೆ ಒಂದು ಸೈಡ್ ಮಾಡಿ ಅದು ತುಂಬಿದ ಮೇಲೆ ಅದನ್ನು ಕೊಟ್ಟರೆ ಅದರಲ್ಲೂ ನಮ್ಗೆ ದುಡ್ಡು ಸಿಗುತ್ತೆ. ಆಮೇಲೆ ಇದನ್ನು ಈ ಥರ ಮಾಡಿಕೊಂಡು ಗೊಬ್ಬರ ಮಾಡ್ಕೊಂಡು ನಾವು ಗಿಡಗಳು ಹಾಕೋಬೋದು, ತರಕಾರಿ ಬೆಳ್ಕೋಬೋದು. ಇಲ್ಲ ನಾವು ಗಿಡ ಹಾಕಲ್ಲ ತರಕಾರಿ ಬೆಳೆಯಲ್ಲ ಅಂದರೆ ರೈತರುಗಳಿಗೆ ದುಡ್ಡಿಗೂ ಮಾಡ್ಕೋಬೋದು, ಇದರಲ್ಲೂ ನಮಗೆ ದುಡ್ಡು ಸಿಗುತ್ತೆ. ಎಲ್ಲ ಈ ಥರ ಮಾಡಿಕೊಂಡು ಎಲ್ಲರೂ ಈ ಥರ ಪ್ರಯೋಜನ ಪಡ್ಕೊಳ್ರಿ. ಎಲ್ಲರೂ ಈ ಥರ ಮಾಡಿ, ಈ ಥರ ಎಲ್ಲರೂ ಮನೆ ಮನೆಗಳಲ್ಲಿ ಮಾಡೋದ್ರಿಂದ ಮಾತ್ರ ನಮ್ಮ ಸ್ವಚ್ಛ ಭಾರತ ಆಗೋಕ್ಕೆ ಸಾಧ್ಯ. ಗಾಂಧೀಜಿ ಕಂಡಂಥ ಕನಸು ನಮ್ಮ ಭಾರತ ಸ್ವಚ್ಛವಾಗಿರಬೇಕು ಅಂತ, ಆ ಕಂಡಂಥ ಕನಸು ನನಸಾಗಬೇಕು ಅಂದರೆ ಪ್ರತಿಯೊಂದು ಮನೆ ಮನೆಯಲ್ಲೂ ಇದೇ ಥರ ಮಾಡೋಕ್ಕೆ ಶುರು ಮಾಡಿ. ಶುರು ಮಾಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ, ಅಯ್ಯೋ ನಾವು ಇಷ್ಟರಿಂದ ಇಷ್ಟೊಂದೆಲ್ಲ ತೊಗೊಂಡೋಗಿ ವೇಸ್ಟ್ ಮಾಡ್ತಿದ್ದು, ನಾವೆಲ್ಲ ಈ ಥರ ಮಾಡೇ ಪರಿಸರ ಮಲಿನ ಮಾಡ್ತಿದ್ದು ಅಂತ ಅವಾಗ ನಮಗೆ ಅರಿವಾಗುತ್ತೆ. ದಯವಿಟ್ಟು ಎಲ್ಲರ ಥರ ಮಾಡಿ ಅಂತ ನಾನು ಕೇಳ್ಕೊತೀನಿ.